ಹಾಯ್ ಎವ್ರಿ ಒನ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಇವತ್ತಿನ ಜಾಬ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಪಿ ಎಸ್ ಐ ಪರೀಕ್ಷೆ ಸಂಬಂಧ ಇಂಪಾರ್ಟೆಂಟ್ ಎರಡು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ನ ಮಾಡಿ ಮೊದಲು ಒಂದುಬಿಟ್ಟು ನಿಮ್ಗೆ ಗೊತ್ತಾಗ ನಾನ್ನೂರ ಎರಡು ಪಿ ಎಸ್ ಐ ಪರೀಕ್ಷೆ ಮುಂದೂಡಬೇಕಾಗಿತ್ತು ಅಂತೇಳಿ ವಿದ್ಯಾರ್ಥಿಗಳು ಮನವಿ ಮಾಡಿದ್ರು ಅದು ಓವರ್ ಲೇಪ್ ಆಗ್ತಾ ಇತ್ತು ಪರೀಕ್ಷೆ ಫೈನಲಿ ಗೃಹ ಸಚಿವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಪರೀಕ್ಷೆಯನ್ನು ಮುಂದೂಡ್ತೀವಿ ಅಂತ ಸೆಪ್ಟೆಂಬರ್ ಇಪ್ಪತ್ತೆರಡರ ಬದಲು ಇಪ್ಪತ್ತೆಂಟಕ್ಕೆ ನಾವು ಪರೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿದರು ಅಂತ ನಾನು ಈ ವಿಡಿಯೋ ಕೊಟ್ಟಿದ್ದೆ ಕೆಲವೊಂದು ಆರ್ಟಿಕಲ್ಸ್ ಕೂಡ ಬಂದಿತ್ತು ಇಪ್ಪತ್ತೆಂಟರಂದು ಮಾಡ್ತಾರೆ ಅಂತ ಆದರೆ ಇಲ್ಲಿ ಮುಂದೂಡಿದೀವಿ ಅಂತ ಹೇಳಿದ್ದಾರೆ ಅದರ ಪರೀಕ್ಷಿತ ದಿನಾಂಕ ಇನ್ನು ಕೂಡ ಕನ್ಫರ್ಮೇಶನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವೇ ಒಂದರಿಂದ ಎರಡು ದಿನದಲ್ಲಿ ಹೇಳ್ತೀವಿ ಅಂತ ಹೇಳಿ ಗೃಹ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಇಲ್ಲಿ ಇಪ್ಪತ್ತೆಂಟನೇ ತಾರೀಕು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಕನ್ಫರ್ಮೇಶನ್ ಕೂಡ ಸಿಕ್ಕಿಲ್ಲ ಇಲ್ಲಿ ಅಭ್ಯರ್ಥಿಗಳು ವೆಯ್ಟ್ ಮಾಡಿ ಕನ್ಫರ್ಮ್ ಡೇಟ್ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಂಡು ನಾವು ವಿಡಿಯೋನ ಮಾಡಿ ತಿಳಿಸ್ತೀವಿ ಸದ್ಯಕ್ಕೆ ಯಾವುದೇ ಡೇಟ್ ಕೂಡ ಪ್ರಕಟವಾಗಿಲ್ಲ ಈ ದಿನದಂದೇ ಫಲಿತಾಂಶ ಬರುತ್ತೆ ಅಂತ ಹೇಳಿ ಪ್ರಕಟವಾಗಿಲ್ಲ ನಂತರ ಎರಡನೇ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸಾಕಷ್ಟು ಜನ ಕಾಯ್ತಾ ಇರೋದು ಇನ್ನೂರ ನಲವತ್ತೆರಡು ನಲವತ್ತೈದು ಹುದ್ದೆಗಳ ಫಲಿತಾಂಶ ಪಿ ಎಸ್ ಐದು ಎಸ್ ಐದು ಫಲಿತಾಂಶ ಯಾವಾಗ ಆಗುತ್ತೆ ಅಂತ ಸಬ್ ಇನ್ಸ್ಪೆಕ್ಟರ್ ಅವ್ರದ್ದು ಐದು ನಲವತ್ತೆರಡು ಹುದ್ದೆಗಳ ನೇಮಕಾತಿ ನಡೆಸಿ ಇನ್ನು ಕೂಡ ಆ ಪಿ ಎಸ್ ಸಿ ಲಿಖಿತ ಪರೀಕ್ಷೆ ನಡೆಸುವಂತೆ ಅಭ್ಯರ್ಥಿಗಳು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದಾರೆ ಐನೂರ ನಲವತ್ತೈದು ಎಸ್ಐ ನೇಮಕಾತಿ ಪುನಃ ನಡೆದು ಮರುಪರೀಕ್ಷೆ ನಡೆದು ಏಳರಿಂದ ಎಂಟು ತಿಂಗಳು ಕಳೆದ್ರು ಕೂಡ ಫಲಿತಾಂಶ ಕೂಡ ಪ್ರಕಟವಾಗಿಲ್ಲ ಮತ್ತೊಂದೆಡೆ ಬಾಕಿ ನಾನೂರ ಎರಡು ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆ ಕೂಡ ನಡೆಸಲು ಕೆಎ ತಯಾರಿ ಮಾಡ್ತಾ ಇದೆ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಏನಂದ್ರೆ ಐದು ನಲವತ್ತೈದು ಹುದ್ದೆಗಳ ನೇಮಕಾತಿಯಲ್ಲಿ ಈಗಾಗಲೇ ತಾತ್ಕಾಲಿಕ ಅಂಕಪಟ್ಟಿ ಕೂಡ ಪ್ರಕಟ ಮಾಡಿದ್ದಾರೆ ಇದರಲ್ಲಿ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆ ಆಗುವ ಭರವಸೆ ಇದೆ ಇದೇ ಅಭ್ಯರ್ಥಿಗಳು ನಾನೂರ ಎರಡು ಪರೀಕ್ಷೆ ಕೂಡ ನಾನೂರ ಎರಡು ಇನ್ಸ್ಪೆಕ್ಟರ್ ಪರೀಕ್ಷೆ ಕೂಡ ಬರಿತಾ ಇದ್ದಾರೆ ಅದರಿಂದ ಅಹ್ ಐನೂರ ನಲವತ್ತೆರಡು ಪಿ ಎಸ್ ಸಿ ನೇಮಕಾತಿ ಇದು ಬಾಕಿ ಇದೆ ಆರಿಂದ ಸಾಕಷ್ಟು ಜನ ಇದರಿಂದ ಹಿಂದೆ ಸರಿತಾರೆ ವಿದ್ಯಾರ್ಥಿಗಳಿಗೆ ಅವಕಾಶದಿಂದ ಅವಕಾಶದಿಂದ ವಂಚಿತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಿಂದೆ ನಡೆದ ಐನೂರ ನಲವತ್ತೆರಡದು ಆ ರಿಸಲ್ಟ್ನ ಬಿಟ್ರೆ ವಿದ್ಯಾರ್ಥಿಗಳು ಯಾರು ಹೋಗಬೇಕು ಯಾರು ಬರೀಬಾರ್ದು ಅನ್ನೋದು ಅವ್ರಿಗೆ ಐಡಿಯಾ ಬರುತ್ತೆ ಈಗ ಅದಕ್ಕೂ ಪಾರ್ಟಿಸಿಪೇಟ್ ಮಾಡಿ ಇದಕ್ಕೂ ಪಾರ್ಟಿಸಿಪೇಟ್ ಮಾಡಿ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗ್ತಾರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ ಶೇಕಡ ಎಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಎರಡು ನೇಮಕಾತಿಯಲ್ಲೂ ಕೂಡ ಆಯ್ಕೆಯಾಗಿ ಕೊನೆಗೆ ಒಂದು ಹುದ್ದೆ ಆಯ್ಕೆ ಮಾಡಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶೇಕಡ ಸೆವೆಂಟಿ ಪರ್ಸೆಂಟ್ ಜನ ಅದನ್ನು ಬರೀತಾ ಇದನ್ನು ಬರಿತಾ ಇದ್ದಾರೆ ಇದರಿಂದ ಒಂದೆರಡು ಅಂಕಗಳಿಂದ ಆಯ್ಕೆ ಪಟ್ಟಿನ ದೂರ ಉಳಿದವರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅದರಿಂದ ಐನೂರ ಐನೂರ ನಲವತ್ತೆರಡು ಅಭ್ಯರ್ಥಿಗಳದು ಫಲಿತಾಂಶ ಪ್ರಕಟ ಮಾಡಿದ ನಂತರವೇ ನೀವು ಪರೀಕ್ಷೆ ಮಾಡಿದ್ರೆ ಉಳಿದವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಹಳೆ ಪರೀಕ್ಷೆ ಕೂಡ ಬರೆದಿದ್ದಾರೆ ಇದನ್ನೂ ಇದನ್ನು ಬರೀಬೇಕು ಅದು ರಿಸಲ್ಟ್ ಬಂದಿದ್ದರೆ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು ನಾನು ಬರೀಬೇಕಾ ಬರೀಬಾರ್ದಾ ಏನಾಗುತ್ತೆ ಅಂತ ಕೆಲವೊಬ್ಬರು ತಾತ್ಕಾಲಿಕ ಅಂಕಪಟ್ಟಿ ಕೂಡ ಪ್ರಕಟ ಮಾಡಿದ್ದಾರೆ ಅದರಲ್ಲಿ ಕೂಡ ಕೆಲವರು ಆಯ್ಕೆ ಆಗಿದ್ದಾರೆ ಶೇಕಡ ಸೆವೆಂಟಿ ಫೈ ಫೈವ್ ಪರ್ಸೆಂಟ್ ಅಭ್ಯರ್ಥಿಗಳು ಆಯ್ಕೆ ಆಗುವ ಭರವಸೆ ಇದೆ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಎರಡು ಕೂಡ ಸಮಸ್ಯೆ ಆಗುತ್ತೆ ಅದನ್ನು ಪ್ರಕಟಿಸಿ ಅಂತ ಹೇಳಿದ್ದಾರೆ ಇದನ್ನ ಹೇಗೆ ಹೇಳ್ತಾರೆ ಹೇಗೆ ಕನ್ಸಿಡರ್ ಮಾಡ್ತಾರೆ ಅವರು ಪ್ರಕಟಣೆ ಮಾಡ್ತಾರಾ ಇಲ್ವಾ ಏನೂ ಗೊತ್ತಿಲ್ಲ ಸದ್ಯಕ್ಕೆ ಈ ರೀತಿ ಹೇಳಿದ್ದಾರೆ ನೀವು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಯು